ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಗಾಣಿಗ ಸಮುದಾಯದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಪದಾಧಿಕಾರಿಗಳ ಆಯ್ಕೆ. ಚಿಂತಾಮಣಿ ನಗರದ ಶಿಲ್ಪಶಾಲೆ ಆವರಣದಲ್ಲಿ ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ನೂತನ ಅಧ್ಯಕ್ಷರಾಗಿ ಕುರ್ಟಳ್ಳಿ ಎಂ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಶಿಲ್ಪಶಾಲೆಯ ನರಸಿಂಹಪ್ಪ, ಖಜಾಂಚಿಯಾಗಿ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾದ ಎಚ್ ಸಿ ಆಂಜನಪ್ಪ, ಉಪಾಧ್ಯಕ್ಷರುಗಳಾಗಿ ಬರ್ಕ್ಲಿ ರವೀಂದ್ರ, ಲಕ್ಷ್ಮೀನಾರಾಯಣ್, ಸೀಕಲ್ ನಾರಾಯಣ ಸ್ವಾಮಿ, ರಾಜಾಪುರ ಶ್ರೀನಿವಾಸ್, ಶಿವಪ್ರಸಾದ್, ಆದ್ಗೆರೆ ನಾಗೇಶ್ ಮತ್ತು ಜಂಟಿ ಕಾರ್ಯದರ್ಶಿಯಾಗಿ ಎಬ್ರಿ ರಮೇಶ್, ಎಲ್ ಐ ಸಿ ನಾಗರಾಜ್, ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಕುರ್ಟಳ್ಳಿ ಎಂ ಕೃಷ್ಣಮೂರ್ತಿರವರು ಮಾತನಾಡಿ, ಇಂದು ಪದಾಧಿಕಾರಿಗಳ ಪುನರಾಯ್ಕೆಯನ್ನು ಮಾಡಲಾಯಿತು. ಸಂಘ ಸ್ಥಾಪನೆಯಾಗಿ ಸುಮಾರು 13 ವರ್ಷಗಳಾಗಿದೆ. ಇದರ ಹಿಂದೆ ಅಧ್ಯಕ್ಷರಾಗಿ ರಮೇಶ್, ಪ್ರಧಾನ ಕಾರ್ಯದರ್ಶಿ ಕೆ ವಿ ಸುಬ್ರಹ್ಮಣ್ಯಂ, ಖಜಾಂಚಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಹಾಗಾಗಿ ಪದಾಧಿಕಾರಿಗಳ ಪುನರಾಯ್ಕೆಯನ್ನು ಮಾಡಲಾಯಿತು. ಅದರ ಅಂಗವಾಗಿ ಇಲ್ಲಿ ಸೇರಿದ ಗಾಣಿಗ ಸಮುದಾಯದ ಹಲವಾರು ಬಾಂಧವರು ನನಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿರುವುದು ಸಂತಸ ತಂದಿದೆ ಎಂದರು. ಈ ನೇಮಕದ ಪ್ರಕ್ರಿಯೆಯಲ್ಲಿ 13 ವರ್ಷಗಳ ಕಾಲ ಸಮಾಜದ ಕಷ್ಟ ಸುಖಗಳನ್ನು ನೋಡಿ ನಮ್ಮ ಕೈಲಾದ ಸಹಾಯ ಮಾಡಿ ಸಂಘವನ್ನು ಬೆಳೆಸಿದ್ದೇವೆ ಎಂದರು. ಎಲ್ಲ ಗಾಣಿಗ ಬಂಧುಗಳು ನಮ್ಮ ಮೇಲೆ ಜವಾಬ್ದಾರಿ ನೀಡಿದ್ದಾರೆ. ನಮ್ಮ ಸಮಾಜದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತೇನೆ ಎಂದು ಕೃಷ್ಣಮೂರ್ತಿ ಹೇಳಿದರು. ಇನ್ನು ಮಾಜಿ ಅಧ್ಯಕ್ಷರಾದ ಕೆ ವಿ ರಮೇಶ್ ಅವರು ಮಾತನಾಡಿ, 13 ವರ್ಷಗಳಿಂದ ನನಗೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಕೆ ವಿ ಸುಬ್ರಹ್ಮಣ್ಯ ಅವರಿಗೆ ಸಹಕಾರ ಕೊಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತ ಸಮುದಾಯಗಳ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಮಾಜಿ ಪ್ರಧಾನ ಕಾರ್ಯದರ್ಶಿ ಕೆ ವಿ ಸುಬ್ರಹ್ಮಣ್ಯರವರು ಮಾತನಾಡಿ, ಇಂದು ಚಿಂತಾಮಣಿ ಗಾಣಿಗರ ಸಮುದಾಯದ ವತಿಯಿಂದ 43 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ, ಅದು ಯಶಸ್ವಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಗಾಣಿಗೆಯ ಸಂಘದ ಎಂ ಆರ್ ರಾಜಶೇಖರ್, ಸಮಾಜ ಸೇವಕರಾದ ದೇವನಹಳ್ಳಿ ಗೋಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ಗೋಪಿಯವರನ್ನು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ದಿನ ದಿನಾಂಕ 13/8/2023 ಭಾನುವಾರದಂದು ಚಿಂತಾಮಣಿ ತಾಲೂಕು ಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಿಲ್ಪಶಾಲೆಯ ಆವರಣದಲ್ಲಿ ನಮ್ಮ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ನಮ್ಮ ಇದುವರೆಗೂ ಏನಿದ್ದರೂ ಪದಾಧಿಕಾರಿಗಳು ಪದಾಧಿಕಾರಿಗಳ ಪುನರ್ ಆಯ್ಕೆಯನ್ನು ಸಹ ಇಟ್ಕೊಂಡಿದ್ವಿ. ಈ ಸಂಘವು ಸ್ಥಾಪನೆಯಾಗಿ 2013 ವರ್ಷ ಆಗಿದೆ. ಹಾಗಾಗಿ ಪದಾಧಿಕಾರಿಗಳ ಪುನರ್ನೇಮಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರ ಅಂಗವಾಗಿ ಸೇರಿರ್ತಕ್ಕಂಥ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಂತರ ನಮ್ಮ ಶಿಲ್ಪಶಾಲೆಯ ನರಸಿಂಹಯ್ಯನವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಹಾಗೆಯೇ ನಮ್ಮ ಗುತ್ತಿಗೆ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾದಂಥ ಎಸ್ ಸಿ ಆಂಜನಪ್ಪನವರನ್ನು ಖಜಾಂಚಿಯಾಗಿ ನೇಮಕ ಮಾಡಿದ್ದಾರೆ. ಈ ನೇಮಕದ ಪ್ರಕ್ರಿಯೆಯಲ್ಲಿ ನಮ್ಮ ಹಿಂದಿನ ಅಂತ ಹೇಳಬಾರ್ದು, ಆದ್ರೂ ನಮ್ಮ ಮಿತ್ರರಾದಂಥ ರಮೇಶ್ರವರು ಅಧ್ಯಕ್ಷರಾಗಿದ್ದರು. ಹಾಗೆಯೇ ನಮ್ಮ ಸುಬ್ರಹ್ಮಣ್ಯರವರು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದರು. ನಾನು ಸಹ ಖಜಾಂಚಿಯಾಗಿ ಕೆಲಸ ನಿರ್ವಹಿಸಿದ್ದೆ. ಈ 13 ವರ್ಷಗಳ ಕಾಲ ನಾವು ಸಮಾಜದ ಕಷ್ಟಗಳಿಗೆ ಸ್ಪಂದಿಸಿ ಏನು ಅವರ ಕಷ್ಟ ಕಾರ್ಪಣ್ಯಗಳನ್ನು ಏನು ನಮ್ಮ ಕೈಲಾದ ವಿಷಯಕ್ಕೆ ನಿವಾರಣೆ ಮಾಡಿರ್ತೇವೆ. ಕೌಟುಂಬಿಕ ವ್ಯಾಜ್ಯಗಳಾಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ದೂರದಮಾನಗಳಾಗಿರ್ಬೋದು, ನಾವು ಸ್ಪಂದಿಸಿ ಸಮಾಜದ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬಂದಿದ್ದೇವೆ. ಎಲ್ಲ ಗಾಣಿಗ ಬಂಧುಗಳು ನಮ್ಮ ಮೇಲೆ ಇವತ್ತು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಅದನ್ನು ಶಿರಸಾ ವಹಿಸಿ ನಾವು ನಮ್ಮ ಸಮಾಜದ ಏಳಿಗೆಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತೇನೆ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದೇ ದಿನ 2 ಗಂಟೆಗೆ ಗಾಣಿಗ ಸಮಾಜದ ಪಿ ಯು ಸಿ ಮತ್ತು ಎಸ್ ಎಲ್ ಸಿಯ 80 ಅಂಕಗಳಿಂದ ಮೇಲ್ಪಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ 43 ಜನ ಮಕ್ಕಳಿಗೆ ನಾವು ಇವತ್ತು ಈ ದಿನ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ಎಂ ಆರ್ ರಾಜಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಹಾಗೆಯೇ
ದೇವನಹಳ್ಳಿಯ ಜಿ ಎನ್ ವೇಣುಗೋಪಾಲ್ರವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ನಂತರ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಸಹ ನಮ್ಮ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ. ತಾಲೂಕಿನ ಗಾಣಿಗರ ಬಂಧುಗಳಲ್ಲಿ 13 ವರ್ಷದಿಂದ ನಮಗೆ ಸಹಕಾರ ಕೊಟ್ಟು ಪ್ರತಿಯೊಂದು ವಿಷಯದಲ್ಲೂ ನಮಗೆ ನಮ್ಮ ಜೊತೆ ಇದ್ದಿದ್ದು ನನ್ನ ನಮ್ಮ ಎಲ್ಲ ಕಾರ್ಯಗಳಿಗೆ ಜೊತೆಯಾಗಿ ಬೆಂಬಲ ಕೊಟ್ಟಿರುತ್ತಾರೆ. ಅವರಿಗೆ ನನ್ನ ಪರವಾಗಿ ನಮ್ಮ ಸೆಕ್ರೆಟರಿ ಸುಬ್ರಹ್ಮಣ್ಯವರು ಮತ್ತು ನಮ್ಮ ಖಜಾನೆ ಕೃಷ್ಣಮೂರ್ತಿ ಪರವಾಗಿ ಹಾಗೂ ಮತ್ತು ನೂತನ ಪದಾಧಿಕಾರಿಗಳಿಗೆ ಶುಭ ಕೋರುತ್ತಿದ್ದೇವೆ. ಎಲ್ಲ ಆತ್ಮೀಯ ಬಂಧುಗಳೇ, ಏನು ಚಿಂತಾಮಣಿ ತಾಲೂಕು ಕ್ಷೇಮಾಭಿವೃದ್ಧಿ ಗಾಣಿಗರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಹಿಂದೆ ರಮೇಶ್ ಕುಮಾರ್ ಅವರು 13 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕುಟಲ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷ ಆಗಿದ್ದಾರೆ. ತುಂಬ ಸಂತೋಷ ಆಯಿತು. ನನ್ನನ್ನು ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ, ಜೊತೆಗೆ ಖಜಾಂಚಿಯಾಗಿ ನಮ್ಮ ಎಸ್ ಸಿ ಅಂಜಪ್ಪನವರು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಬಂಧುಗಳು ಸಹಕಾರದಿಂದ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಸುಮಾರು 43 ಜನ ಮಕ್ಕಳಿಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದೀವಿ. ಮುಂದಿನ ವ್ಯಾಸಂಗಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಶುಭವನ್ನು ಕೋರಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾಯಾವಾಚ ಮನಸ್ಸ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ ಆತ್ಮೀಯ ಗಾಣಿಗ ಬಂಧುಗಳಲ್ಲಿ ಮನವಿ. ಈಗ ಹೊಸದಾಗಿ ಇವತ್ತು ಕೃಷ್ಣಮೂರ್ತಿ ತಂಡದಲ್ಲಿ ನಾನು ಖಜಾಂಚಿಯಾಗಿ ನರಸಿಂಹಪ್ಪನವರು ಕಾರ್ಯದರ್ಶಿಯಾಗಿ ಸರ್ವಾನಂದದಿಂದ ಈ ಸಮಸ್ತ ಚಿಂತಾಮಣಿ ತಾಲೂಕಿನ ಗಾಣಿಗದ ಬಂಧುಗಳೆಲ್ಲರೂ ಸಹಕರಿಸಿ ಸರ್ವಾನಂದದಿಂದ ಆಯ್ಕೆ ಮಾಡಿರ್ತಾರೆ. ಅವರ ನಿರೀಕ್ಷೆಯಂತೆ ಅವರ ನಿರೀಕ್ಷೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಅಂತ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ. ಈ ದಿನ ನಾವು ಚಿಂತಾಮಣಿ ಗಾಣಿಗರ ಸಂಘದ ವತಿಯಿಂದ 43 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ನೂತನ ಪದಾಧಿಕಾರಿಗಳನ್ನು ಸಹ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ನೂತನ ಪದಾಧಿಕಾರಿಗಳಿಗೆ ನೂತನ ತಂಡಕ್ಕೆ ಯಶಸ್ವಿಯಾಗಬೇಕು. ಈ 3 ವರ್ಷನೂ ಸಹ ಅವರು ಉತ್ತಮ ಸಾಧನೆ ಮಾಡಬೇಕು ಅಂತ ಹೃದಯಪೂರ್ವಕವಾಗಿ ನಾನು ಬಯಸ್ತಾ ಇದ್ದೀನಿ. ನಮ್ಮ ಸಂಘದ ಧ್ಯೇಯೋದ್ದೇಶಗಳು ಭಾಳಷ್ಟು ದೊಡ್ಡದಿವೆ. ಈಗ ನಾವು ಮಾಡ್ತಾ ಇರೋದು ಬರೀ ಪ್ರತಿಭಾ ಪುರಸ್ಕಾರ ಒಂದೇ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಸಹ ನಾವು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ನಮ್ಮ ಕೃಷ್ಣಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ಆಗಬೇಕು. ಅದಕ್ಕೆ ಅವರು ಖಂಡಿತ ಅವರು ಸ್ಪಂದಿಸ್ತಾರೆ ಮತ್ತು ಅವರು ಅದನ್ನು ನ್ಯಾಯ ಒದಗಿಸ್ತಾರೆ ಅಂತ ಸರ್ವಭೌಮತ್ವದಿಂದ ಇಡೀ ತಾಲೂಕಿನ ಗಾಣಿಗ ಬಂಧುಗಳು ಆಸೆಪೂರ್ವಕವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದು ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.